ಎರಡು ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ಅವರನ್ನ ಮತ್ತೆ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಒಕ್ಕೂಟವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು. ಕಳೆದ 10 ವರ್ಷದಿಂದ ನಡೆದಿರುವಂತಹ ಅಭಿವೃದ್ಧಿಯ ಕೆಲಸ ದೇಶದಲ್ಲಿ ಮತ್ತೆ ಮುಂದುವರಿಬೇಕು. ಮತ್ತೆ ತೇಜಸ್ವಿ ಸೂರ್ಯ ಕರ್ನಾಟಕದ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಶೀರ್ವಾದವನ್ನು ಕ್ಷೇತ್ರದ ಜನ ಮಾಡಿದ್ದಾರೆ. ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ಇಂಥ ದೊಡ್ಡ ಬಹುಮತದಿಂದ ಮತ್ತೊಮ್ಮೆ ಆಯ್ಕೆ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ, ಎಲ್ಲ ನಮ್ಮ ಶಾಸಕರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಶಿರಶಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನರೇಂದ್ರ ಮೋದಿ ಅವರ ನೇತೃತ್ವ ದೇಶಕ್ಕೆ ಹೊಸ ಶಕ್ತಿ ಕೊಟ್ಟಿದೆ. ಅವ್ರ ನೇತೃತ್ವದಲ್ಲಿ ಕಳೆದ 5 ವರ್ಷ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದೆ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ. ಈ ಸಂದರ್ಭದಲ್ಲಿ ಪಾರ್ಟಿಯ ನಾಯಕರಾದಂಥ ಅಮಿತ್ ಶಾ ಅವರು, ನಡ್ಡಾಜಿಯವರು, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಮತ್ತು ರಾಜ್ಯದ ಎಲ್ಲ ನಮ್ಮ ನಾಯಕರು, ರಾಜ್ಯದಲ್ಲಿ BJPಯನ್ನು ಕಟ್ಟಿ ಬೆಳೆಸಿದಂಥ ಹಿರಿಯರಾದಂಥ ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರು, ಈ ಕ್ಷೇತ್ರದಲ್ಲಿ ಸದಾ ನಮಗೆ ಆಶೀರ್ವಾದ ಕೊಟ್ಟು ಬೆಂಬಲವಾಗಿ ನಿಂತಿರುವಂಥ ಆರ್ ಅಶೋಕ್ ಅವರು, ಕಳೆದ 45 ದಿವಸಗಳ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸುಡು ಬಿಸಿಲಿನಲ್ಲೂ ಕೂಡ ಮನೆ ಮನೆಗೆ ತೆರಳಿ ಪ್ರತಿನಿತ್ಯ ಪ್ರಚಾರ ಕೈಗೊಂಡಂಥ ಹಿರಿಯ ಶಾಸಕರಾದಂಥ, ಕಳೆದ 5 ವರ್ಷ ನನಗೆ ಆಶೀರ್ವಾದ ಮಾಡಿರುವಂಥ ಸತೀಶ್ ರೆಡ್ಡಿ ಅವರು, ರವಿ ಸುಬ್ರಹ್ಮಣ್ಯ ಅವರು, ಉದಯ್ ಗರುಡಾಚಾರ್ ಅವರು, ಜಯನಗರದ ಶಾಸಕರಾದಂಥ ನಮ್ಮ ರಾಮಮೂರ್ತಿ ಅವರು, BTM ಮತ್ತು ವಿಜಯನಗರ ಗೋವಿಂದ ರಾಜನಗರದಲ್ಲಿ ನಮಗೆ ಶಾಸಕರು ಇಲ್ಲದಲೇ ಇದ್ದರೂ ಕೂಡ ಗೋವಿಂದ ರಾಜನಗರದಲ್ಲಿ 50,000ಕ್ಕೂ ಹೆಚ್ಚು ಮತಗಳಿಂದ ನಮಗೆ ಲೀಡ್ ಕೊಟ್ಟಂಥ, ಅದಕ್ಕೆ ಬಹಳ ಪರಿಶ್ರಮ ಪಟ್ಟಂಥ ಉಮೇಶ್ ಶೆಟ್ಟರು, ಆಶೀರ್ವಾದ ಮಾಡಿದಂಥ ಸೋಮಣ್ಣನವರು, ವಿಜಯನಗರದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ BJP ಈ ಬಾರಿ 30,000ಕ್ಕಿಂತ ಹೆಚ್ಚು ಲೀಡು ನಮಗೆ ವಿಜಯನಗರದಲ್ಲಿ ಬರೋ ರೀತಿ ಮಾಡಿದಂಥ ರವೀಂದ್ರ ಅವರು, ಅಲ್ಲಿನ ನಮ್ಮ ಅಧ್ಯಕ್ಷರಾದಂಥ TV ಕೃಷ್ಣ ಅವರು, ಎಲ್ಲ ನಮ್ಮ ಕಾರ್ಯಕರ್ತರು. BTM ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರ ಕ್ಷೇತ್ರ ಅದು, ಅಲ್ಲಿ ನಮಗೆ ಲೀಡ್ ಬರೋದೇ ಇಲ್ಲ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡಿದರು. ಅಂಥ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಪ್ರಯತ್ನ ಪಟ್ಟು BJP 10,000-12,000 ಮತಗಳ ಲೀಡನ್ನು BTM ಲೇಔಟ್ನಲ್ಲೂ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂಥ ಶ್ರೀಧರ್ ರೆಡ್ಡಿಯವರು, ಗೋಪಿನಾಥ್ ರೆಡ್ಡಿಯವರು, ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರು, ಭಾಳ ಜನ ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ ಒಬ್ಬರು ಇಬ್ಬರು ಅಂತ ಹೆಸರು ಹೇಳ್ತಾ ಹೋದರೆ ಅದಕ್ಕೆ ಕೊನೆನೇ ಇಲ್ಲ. ಎಲ್ಲ ನಮ್ಮ ಮಾಜಿ ನಗರಪಾಲಿಕೆ ಸದಸ್ಯರುಗಳು, ನಮ್ಮ ಕಾರ್ಯಕರ್ತರುಗಳು, ಸಂಘ ಪರಿವಾರದ ಎಲ್ಲ ನಮ್ಮ ಕಾರ್ಯಕರ್ತರು, ಎಷ್ಟೋ ಜನ ವಾಲಂಟಿಯರ್ಸ್ಗಳು, ಪಾಪ ಅವ್ರು ಯಾರು, ಅವ್ರ ಹೆಸರು ಏನು, ಎಲ್ಲಿದ್ದಾರೆ, ಏನೇ ಗೊತ್ತಿರಲ್ಲ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ದೇಶ ಮತ್ತಷ್ಟು ಪ್ರಗತಿ ಆಗಬೇಕು ಅಂತ ಒಂದೇ ಉದ್ದೇಶದಿಂದ ನಿಸ್ವಾರ್ಥವಾಗಿ ಬಂದು ಕೆಲಸ ಮಾಡಿದಂಥ ವಾಲಂಟಿಯರ್ಸ್ಗಳು, ಮಾಧ್ಯಮದ ಸ್ನೇಹಿತರು, ಪೊಲೀಸ್ನವರು, ಪ್ರತಿಯೊಬ್ಬರು ಈ ಒಂದು ಚುನಾವಣಾ ಗೆಲುವಿನ ಹಿಂದೆ ಅವರವರ ಒಂದು ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಚುನಾವಣೆ ಮಾಧ್ಯಮಗಳಲ್ಲೂ ಬರ್ತಾ ಇತ್ತು, ಭಾಳ ಒಂದು ಟೈಟ್ ಎಲೆಕ್ಷನ್ ಇದೆ, ಭಾಳ ಕಡಿಮೆ ಅಂತರ ಆಗ್ಬೋದು, ಕಾಂಗ್ರೆಸ್ಸಲ್ಲಿ ಅಚ್ಚರಿ ಗೆಲುವನ್ನು ಸಾಧಿಸ್ಬೋದಾ, ಹೇಗೆ ಏನು ಅನ್ನುವಂತೆಲ್ಲ ವ್ಯಾಖ್ಯಾನಗಳಾಗ್ತಾ ಇತ್ತು. ಕಳೆದ 5 ವರ್ಷದಲ್ಲಿ ಜನರ ಜೊತೆಗಿರುವಂಥ ನಿರಂತರ ಸಂಪರ್ಕ, ಕೋವಿಡ್ ಇರ್ಬೋದು, ಬ್ಯಾಂಕ್ ನಷ್ಟ ಆದಾಗ ಡೆಪಾಸಿಟರ್ ಜೊತೆ ನಿಂತಿದ್ದಿರ್ಬೋದು, ಬಿಲ್ಡರ್ಗಳು ಮೋಸ ಮಾಡಿದಾಗ ಅವ್ರನ್ನ ಒಳಗೆ ಹಾಕಿಸಿ 2,000 ಮನೆಗಳನ್ನು ಬಡ ಜನಕ್ಕೆ ಕಟ್ಟಿಸ್ಕೊಟ್ಟಿದ್ದಿರ್ಬೋದು, 10,000 ಮಕ್ಕಳಿಗೆ ಅವರು ನಾಳೆ ಈ ದೇಶದ ಭವಿಷ್ಯ ಆಗುವಂಥ ಅಂಬೇಡ್ಕರ್ ಅಂತ ಬೆಳಗಬೇಕು ಅಂತ 10,000 ಮಕ್ಕಳಿಗೆ ಫ್ರೀ ಸ್ಕಾಲರ್ಶಿಪ್ ಕೊಟ್ಟಿದ್ದಿರ್ಬೋದು, ಉಚಿತ ಡಯಾಲಿಸಿಸ್ ಕೇಂದ್ರಗಳನ್ನು ಮಾಡಿದ್ದಿರ್ಬೋದು, ಇಡೀ ದೇಶದಲ್ಲೇ ಅತಿ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಮಾಡಿ ಬಡ ಜನಕ್ಕೆ ಕಡಿಮೆ ದರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾತ್ರೆ ಸಿಗೋ ರೀತಿ ಆಗಿರ್ಬೋದು,
ನರೇಂದ್ರ ಮೋದಿಯವರು ಮಾಡಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಚಾಚೂ ತಪ್ಪದೆ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥ ಪ್ರಯತ್ನ ಮಾಡಿದ್ದಿರ್ಬೋದು. ಇದೆಲ್ಲದರ ಫಲವಾಗಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದ ಫಲವಾಗಿ ನರೇಂದ್ರ ಮೋದಿಯವರು ದೇಶದ ಮುಂದಿನ 5 ವರ್ಷ 10 ವರ್ಷ ಭವಿಷ್ಯವನ್ನು ಶಿಲ್ಪಿಯಾಗಿ ನಿರ್ಮಿಸಬೇಕು, ಆ ಕಾರಣಕ್ಕೆ ಓಟ್ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂದೆ ಬಂದಂಥ ಮತದಾರರ ಆಶೀರ್ವಾದದ ಫಲವಾಗಿ 2.75 ಲಕ್ಷ ಮತಗಳ ಅಂತರದಿಂದ ನಾವು ಈ ಬಾರಿ ಮತ್ತೆ ಚುನಾವಣೆಯನ್ನು ಗೆದ್ದಿದ್ದೇವೆ. ಕಾಂಗ್ರೆಸ್ನವರು ಕೋಟಿ ಕೋಟಿ ದುಡ್ಡನ್ನು ಸುರಿದ್ರು, ಹೊಳೆಯಂತೆ ನೀರು ಖರ್ಚು ಮಾಡ್ದಂಗೆ ದುಡ್ಡು ಖರ್ಚು ಮಾಡಿದ್ರು. ನಮ್ಗೆ ಎಷ್ಟೋ ಜನ ಶಾಸಕರು ಕಾರ್ಯಕರ್ತರುಗಳು ಕಳೆದ 2 ದಿವಸ 3 ದಿವಸ ಚುನಾವಣೆಗಿಂತ ಮುಂಚೆ ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಇಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ, ಈ ಭಾಗದಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ, ನಾವೇನು ಮಾಡಬೇಕು, ಇಷ್ಟಿಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಓಟಿಗೆ 1,000 ಓಟಿಗೆ 2,000 ದುಡ್ಡು ಹಂಚ್ತಾ ಇದ್ದಾರೆ ಅಂತ. ನಾನು ಎಲ್ರಿಗೂ ಫೋನ್ ಮಾಡಿ ನಾನು ಹೇಳಿದ್ದೆ, ನಾವು ಒಂದೇ ಒಂದು ಓಟಿಗೂ ಕೂಡ ನಾವು ದುಡ್ಡು ಕೊಡಬಾರ್ದು. ಓಟಿಗೆ ದುಡ್ಡು ಕೊಡುವಂಥದ್ದು ಅದಕ್ಕಿಂತ ದೊಡ್ಡ ಪಾಪ ಒಂದು ಪ್ರಜಾಪ್ರಭುತ್ವದಲ್ಲಿಲ್ಲ. ನಾವು ಯಾವ ಕಾರಣಕ್ಕೂ ಒಂದೇ ಒಂದು ಓಟಿಗೂ ದುಡ್ಡು ಕೊಡಬಾರ್ದು, ಈ ಭ್ರಷ್ಟಾಚಾರ ನಾವು ಮಾಡಬಾರ್ದು. ಮಾರ್ಜಿನ್ ಕಡಿಮೆ ಆದರೂ ಪರವಾಗಿಲ್ಲ, ಜನ ಆಶೀರ್ವಾದ ಮಾಡ್ತಾರೆ, ಕೆಲಸ ನೋಡಿ ಓಟ್ ಕೊಡ್ತಾರೆ, ಜನ ಗೆಲ್ಲಿಸ್ತಾರೆ ಅಂತ. ಬೆಂಗಳೂರು ದಕ್ಷಿಣದ ಜನ ಧನಬಲದ ಮುಂದೆ ಜನಬಲ ಗೆಲ್ಲತ್ತೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಪ್ರಾಮಾಣಿಕತೆ, ಪ್ರಯತ್ನ, ಜನರ ಮಧ್ಯದಲ್ಲಿ ವಿನಮ್ರತೆಯಿಂದ ಬೆರೆಯುವಂಥ ಒಂದು ನೀತಿ, ಇವೆಲ್ಲವೂ ಕೂಡ ಬೆಳೆಸಬೇಕು ಅನ್ನುವಂಥದ್ದನ್ನು ಆಶೀರ್ವಾದ ಮಾಡಿದ್ದಾರೆ. ವಿನಮ್ರತೆಯಿಂದ ತಗ್ಗಿ ಬಗ್ಗಿ ನಡೆಯುವಂಥವರಿಗೆ ಆಶೀರ್ವಾದ ಮಾಡಬೇಕು ಅನ್ನೋದನ್ನು ಜನ ಸಾಬೀತು ಮಾಡಿದ್ದಾರೆ. ಅಧಿಕಾರದಲ್ಲಿದ್ದು ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಂಚಿ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕಿರುವಂಥದ್ದು, ಇದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ಐದು ವರ್ಷದಿಂದ ಎಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ವೋ, ಎಷ್ಟು ಹಾರ್ಡ್ ವರ್ಕ್ ನಾವು ಮಾಡಿದೀವೋ, ಅದರ 10 ಪಟ್ಟು ಪರಿಶ್ರಮ ಬರುವಂಥ 5 ವರ್ಷದಲ್ಲಿ ನಾವು ಮಾಡ್ತೀವಿ. ಎಷ್ಟೋ ಅಭಿವೃದ್ಧಿ ಯೋಜನೆಗಳು ಬೆಂಗಳೂರು ಸೌತ್ನಲ್ಲಿ ಬೇರೆ ಬೇರೆ ಹಂತದ ಪ್ರಗತಿಯಲ್ಲಿದೆ. ಮೆಟ್ರೋ ಕಾಮಗಾರಿ ಪ್ರಾರಂಭ ಆಗಿರುವಂಥದ್ದನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ನ ತೆಗೆದುಕೊಂಡು ಬರಬೇಕಾಗಿರುವಂಥ ಜವಾಬ್ದಾರಿ ಇದೆ. ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ನ ತರಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ. ಬೆಂಗಳೂರಿನಲ್ಲಿ ಸೆಮಿಕಂಡಕ್ಟರು, ಎಲೆಕ್ಟ್ರಾನಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗು, ಈ ರೀತಿಯ ಎಷ್ಟೋ ಒಂದು ಹಬ್ಗಳಾಗಿ ಬೆಂಗಳೂರನ್ನ ನಿರ್ಮಾಣ ಮಾಡುವಂಥ ಸಾಮರ್ಥ್ಯ ಇದೆ. ಇದೆಲ್ಲದನ್ನು ಕೇಂದ್ರ ಸರ್ಕಾರದಲ್ಲಿ ಪ್ರಯತ್ನ ಪಟ್ಟು ಈಗಾಗಲೇ ವಿಶ್ವದರ್ಜೆಯಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ಕೆಂಪೇಗೌಡರ ನಗರ ಬೆಂಗಳೂರನ್ನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಸುವಂಥ, ಬೆಂಗಳೂರಿನ ಬಡವರ ಸೇವೆ ಮಾಡುವಂಥ, ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ದಿವಸ ಬೆಂಗಳೂರಿಗೆ ಬರ್ತಾ ಇರುವಂಥ, ಯಾರು ಕರ್ನಾಟಕದ ಮೂಲ ಮೂಲೆಯಿಂದ ಬರ್ತಾ ಇರುವಂಥ ಬಡವರು ಯಾರಿದ್ದಾರೆ, ಅವರಿಗೆ ಬೆಂಗಳೂರಿನಲ್ಲಿ ಸಮರ್ಥವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ಬರುವಂಥ ದಿವಸಗಳಲ್ಲಿ ಮಾಡೋರಿದೆ. ನಾವೆಲ್ಲರೂ ಕೂಡ ಬೆಂಗಳೂರಿನ ಎಲ್ಲ ಶಾಸಕರುಗಳು, ಬೆಂಗಳೂರು ದಕ್ಷಿಣದ ಎಲ್ಲ ನಮ್ಮ ಕಾರ್ಯಕರ್ತರು ಬಿಜೆಪಿಯನ್ನು ಮತ್ತಷ್ಟು ಗಟ್ಟಿ ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮುಂದೆ BBMP ಚುನಾವಣೆ ಬಂದಾಗ ಇಡೀ ಬೆಂಗಳೂರಿನಲ್ಲಿ ಮತ್ತೆ BBMPಯಲ್ಲಿ BJP ಅಧಿಕಾರ ಹಿಡಿಯೋದಕ್ಕೆ ನಾವೆಲ್ಲರೂ ಕೂಡ ಇವತ್ತಿಂದನೇ ಕೆಲಸ ಮಾಡ್ತೇವೆ. ಮತ್ತೊಮ್ಮೆ ಬೆಂಗಳೂರು ದಕ್ಷಿಣದ ಜನಕ್ಕೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಆಶೀರ್ವಾದ ಮಾಡಿದಂಥ ಎಲ್ಲ ನಮ್ಮ ಮತದಾರರಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಿಜೆಪಿ ಸ್ವಂತ ಬಲದಿಂದ 240 ದಾಟಿದೆ, NDA 295 ಇದೆ, ಬಟ್ ಅಕ್ಕಿ ಬಾರ್ 400 ಅಂತ ಒಂದು ಸಂಕಲ್ಪ ಹೊಂದಿದ್ರಿ, ಎಲ್ಲಿ ಹೊಡೆತ ಬಿದ್ದಿರಬಹುದು? ನಾವು ಇಟ್ಕೊಂಡಂತಹ ನಿರೀಕ್ಷೆಗೆ ಕೆಲವು ಸೀಟ್ಗಳು ಕಡಿಮೆ ಆಗಿರುವಂಥದ್ದು ಸತ್ಯ. ಆದರೆ ಕಳೆದ 10 ವರ್ಷದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ದೇಶ ಪ್ರಗತಿ ಹೊಂದಿರುವಂಥ ವಿಷಯ ಕೂಡ ಅಷ್ಟೇ ಸತ್ಯ. ಬಹುಶಃ ನಮ್ಮ ಕಮ್ಯುನಿಕೇಷನ್ನು ಜನಕ್ಕೆ ಮುಟ್ಟಿಸ್ಬೇಕಾದಂಥ ರೀತಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಹುಶಃ ನಾವು ಮಾಡಬೇಕಿತ್ತು ಅನಿಸುತ್ತೆ. ನರೇಂದ್ರ ಮೋದಿಯವರ ಜನಪ್ರಿಯತೆ ದೇಶದಾದ್ಯಂತ ಒಂದು ಚೂರು ಕೂಡ ಕುಗ್ಗಿಲ್ಲ. ಇವತ್ತೂ ಕೂಡ ಜನ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಬೇಕು ಅನ್ನೋ ಕಾರಣಕ್ಕೆ NDA ಒಕ್ಕೂಟಕ್ಕೆ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. World War II ಆದ ನಂತರದಲ್ಲಿ ಪ್ರಪಂಚದ ಇತಿಹಾಸದಲ್ಲೇನೆ
ಎರಡು ಬಾರಿ 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಮತ್ತೆ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿರುವಂಥ ಉದಾಹರಣೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. 2019 ಕಂಪೇರ್ ಮಾಡಿದ್ರೆ ಎನ್ ಡಿ ಎದು ಮತ್ತು ಬಿ ಜೆ ಪಿದು ವೋಟ್ ಶೇರ್ ಈ ಬಾರಿ ಜಾಸ್ತಿ ಆಗಿದೆ. ಸೀಟ್ಗಳಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿಲ್ಲ ಅನ್ನುವಂಥದ್ದು ಬೇರೆ ಮಾತಿರ್ಬೋದು, ಆದರೆ ಎನ್ ಡಿ ಎದು ಟೋಟಲ್ ವೋಟ್ ಶೇರು 2019 ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ. 10 ವರ್ಷ ಅಧಿಕಾರದಲ್ಲಿದ್ದು ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆ ಮಾಡಿ ಯಾವುದೇ ಆ್ಯಂಟಿ ಇನ್ಕಂಬೆನ್ಸಿ ಇಲ್ಲದಲೇ ಒಕ್ಕೂಟ ಸಂಪೂರ್ಣವಾಗಿ ಬಹುಮತದಲ್ಲಿ ಬರುವಂಥದ್ದು ಐತಿಹಾಸಿಕವಾದಂಥ ಗೆಲುವು. ಇಂಥ ಗೆಲುವನ್ನು ಕೊಟ್ಟಿರುವಂಥ ದೇಶದ ಜನಕ್ಕೆ ನಾವು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇವೆ. ದೇಶದ ಅಭಿವೃದ್ಧಿಯನ್ನು ನರೇಂದ್ರ ಮೋದಿಯವರು ಶರವೇಗದಲ್ಲಿ ಕಳೆದ 10 ವರ್ಷದಲ್ಲಿ ಮಾಡಿದ್ದಾರೆ. ಮುಂದೆಯೂ ಕೂಡ ಇಷ್ಟೇ ವೇಗದಲ್ಲಿ ದೇಶದ ಅಭಿವೃದ್ಧಿಯನ್ನು ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಬಿ ಜೆ ಪಿ ಕಡೆಯಿಂದ ಆಗತ್ತೆ. ನಾನು ಈ ಸಂದರ್ಭದಲ್ಲಿ ದೇಶದ ಜನಕ್ಕೆ ಮತ್ತೊಂದು ಕಾರಣಕ್ಕೂ ಧನ್ಯವಾದ ಅರ್ಪಿಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಅಲಯನ್ಸು ಮನಸ್ಸಿಗೆ ಬಂದಂಥ ಪ್ರಾಮಿಸ್ಗಳನ್ನು ಅವರ ಮ್ಯಾನಿಫೆಸ್ಟೋದಲ್ಲಿ ಮಾಡಿದರು. 1 ಲಕ್ಷ ರೂಪಾಯಿ ಕೊಡ್ತೀವಿ, ಪ್ರತಿ ತಿಂಗಳಿಗೆ 5,000 ಕೊಡ್ತೀವಿ, ಇನ್ನೊಂದು ಫ್ರೀಯಾಗಿ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತ. ಅದನ್ನೆಲ್ಲದನ್ನು ನೀವು ಲೆಕ್ಕ ಹಾಕಿದ್ರೆ ದೇಶದ ಬಜೆಟ್ಗಿಂತ ಜಾಸ್ತಿ ಆಗುವಂಥ ಒಂದು ಮ್ಯಾನಿಫೆಸ್ಟೋನ ಕೊಟ್ಟಿದ್ರು ಅತ್ಯಂತ ಬೇಜವಾಬ್ದಾರಿ ತಂದಿಂದ. ಇಂಥ ಒಂದು ಇಕನಾಮಿಕ್ ಡಿಸಾಸ್ಟರನ್ನು ದೇಶದ ಎದುರುಗಡೆ ನಾವು ಮಾಡ್ತೀವಿ, ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಮಿಷ ಒಡೆದಾಗ್ಲೂ ಕೂಡ, ಸುಳ್ಳು ಹೇಳಿದಾಗ್ಲೂ ಕೂಡ ದೇಶದ ಜನ ಅದಕ್ಕೆ ಕಿವಿಗೊಡದಲೆ ಆತ್ಮನಿರ್ಭರ ಭಾರತದ ಕಲ್ಪನೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಬೇಕು, ದೇಶ ಪ್ರಗತಿಯನ್ನು ಹೊಂದಬೇಕು ಅನ್ನುವಂಥ ಕಾರಣಕ್ಕೆ ದೇಶದ ಜನ ಎನ್ ಡಿ ಎ ಒಕ್ಕೂಟಕ್ಕೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಒಡಿಸ್ಸಾದಲ್ಲಿ ನಮ್ಮ ಸರ್ಕಾರ ಬರ್ತಾ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ಸೀಟ್ಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ, ನಮ್ಮ ವೋಟ್ ಶೇರ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ, ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಅಲಯನ್ಸು ಮತ್ತೆ ಅಧಿಕಾರಕ್ಕೆ ದೊಡ್ಡ ಬಹುಮತದಿಂದ ಬಂದಿದೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮುಂದುವರಿಬೇಕು ಅನ್ನುವಂಥ ಮತದಾರನ ಒಂದು ಆಶಯ ಏನಿದೆ, ಆಶೀರ್ವಾದ ಏನಿದೆ, ಅದರ ಪ್ರಕಾರ ನರೇಂದ್ರ ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿ ಆಗ್ತಾರೆ, ದೇಶವನ್ನು ಮುನ್ನಡೆಸ್ತಾರೆ. ನಮಸ್ಕಾರ. ತಮಿಳುನಾಡಲ್ಲಿ ಖಾತೆನೇ ತೆರೆದಿಲ್ಲ ಬಿಜೆಪಿ, ಇದರ ಬಗ್ಗೆ ಏನು ಕಮೆಂಟ್ ಮಾಡ್ತೀರಾ ಸರ್? ತಮಿಳುನಾಡಿನಲ್ಲಿ ನಮ್ಮ ವೋಟ್ ಶೇರ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಬಿಜೆಪಿ ಇತಿಹಾಸ ಗೊತ್ತಿರೋರಿಗೆ ಬಿಜೆಪಿ ಯಾವ ಥರ ಬೆಳೆದಿದೆ ಅಂತ ಗೊತ್ತು. ಬಿಜೆಪಿಗೆ ಯಾವತ್ತೂ 1 ಇಂಚು ಜಮೀನನ್ನು ಕೂಡ ಯಾರೂ ಗಿಫ್ಟ್ ಮಾಡಿ ಕೊಟ್ಟಿಲ್ಲ. ಒಂದೊಂದು ಸೀಟ್ಗೂ ಕೂಡ ಬಿಜೆಪಿ ಸಂಘರ್ಷ ಮಾಡಿ, ಹೋರಾಟ ಮಾಡಿ, ತ್ಯಾಗ ಬಲಿದಾನ ಮಾಡಿ ಬೆಳೆದಿರುವಂಥ ಪಾರ್ಟಿ ಇದು. ಅಟಲ್ ಬಿಹಾರಿ ವಾಜಪೇಯಿಯವರು ಬಿಜೆಪಿಯನ್ನು ಸ್ಥಾಪನೆ ಮಾಡಿ ಮುಂಬೈನಲ್ಲಿ ಭಾಷಣ ಮಾಡಿದಾಗ, ಅಂದೇರಾ ಛಟೇಗ ಕಮಲ್ ಖಿಲೇಗ ಅಂತ ಹೇಳಿದಾಗ 15 ಜನ ಬಿಜೆಪಿಯ ಫೌಂಡರ್ಸ್ ಇದ್ದಿದ್ದು. ಆ 15 ಜನರ ಪಾರ್ಟಿ ಸಂಸತ್ನ ಪ್ರವೇಶಿಸ್ತು, 2 MPs ನಾವು ಮಾಡಿಕೊಂಡ್ವಿ, 2 MPs 303 MPs ಮಾಡಿ ಆರ್ಟಿಕಲ್ 370 ತೆಗೆದುಹಾಕಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ನಾವು ಹೇಳಿದ್ದನ್ನು ಮಾಡುವಂಥ ಪಾರ್ಟಿ ಅಂತ ಸಾಬೀತು ಮಾಡಿ ತೋರಿಸಿದ್ವಿ. ಈ 2 ಸೀಟಿಂದ 303 ಸೀಟು ಮ್ಯಾಜಿಕಲ್ ಆಗಲಿಲ್ಲ, ಯಾರೋ ಗಿಫ್ಟಾಗಿ ಕೊಟ್ಟಿದ್ದಲ್ಲ, ಪ್ರತಿನಿತ್ಯ ಹೋರಾಟ ಮಾಡ್ತು. ಎಷ್ಟೋ ಜನ ಪ್ರಚಾರಕರು 30 ವರ್ಷ 40 ವರ್ಷ ಅವರು ಇಡೀ ಜೀವನ ಇದಕ್ಕೋಸ್ಕರ ತೆಗೆದರು. ಇವತ್ತಿಗೂ ಕೂಡ ಬೆಂಗಾಲ್ನಲ್ಲಿ ಈಗಾಗಲೇ ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ, ಈಗಾಗಲೇ ಮಥುರಾಪುರ್ನಲ್ಲಿ ಸಂದೇಶ್ ಖಾಲಿಲಿ ನಮ್ಮ ಕಾರ್ಯಕರ್ತರ ಮೇಲೆ ಅವ್ಯಾಹತವಾದಂಥ ಗಲಾಟೆಗಳು ನಡೀತಾ ಇದೆ, ಮರ್ಡರ್ ಆಗ್ತಾ ಇದೆ, ಮನೆ ಮನೆಯ ಸುಡೋ ಅಂಥ ಕೆಲಸ ಆಗ್ತಾ ಇದೆ. ಇದೆಲ್ಲ ಪೋಸ್ಟ್ ಪೋಲ್ ವಯಲೆನ್ಸ್ ಆದರೂ ಕೂಡ, ಈ ಸಂಘರ್ಷ ಆದರೂ ಕೂಡ ಬಿಜೆಪಿ ಗೆದ್ದುಕೊಂಡು ಬಂದಿದೆ. ತಮಿಳುನಾಡಿನಲ್ಲೂ ಅಷ್ಟೇ, ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ 2026 ಒಳಗಡೆ ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯುತ್ತೆ. 2026 ಅಣ್ಣಾಮಲೈ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಶಪಥ ವಹಿಸ್ತಾರೆ.